हाय फ्रेंड्स, निमगेल्ल सलमा क्रियेशन यूट्यूब चानल गे स्वागत। इवत्त नानु निमगे मनेयल्लि याव रीति चिकन कबाब ना माडबेकु अंत हेळ्कोड्तीनि। इदक्के एनेल्ल रेसिपी बेकु अंत नोड्कोळ्ळोण बन्नि। इल्लि नानु 1 केजि आगोष्टु चिकन ना तगोंडु नीटागि तोळ्बिट्टु ई नीरेल्ल बसिदु इट्कोंडिदीनि। रेसिपी नोडोण बन्नि। ನನ್ನ ಟೇಸ್ಟ್ ಅನುಸಾರವಾಗಿ ನಾನು ಉಪ್ಪನ್ನು ತಗೊಂಡಿದ್ದೀನಿ। ನಿಮಗೆ ಎಷ್ಟು ಬೇಕು ನೋಡಿ ಉಪ್ಪು ಹಾಕೊಳ್ಳಿ ನೀವು। ನಾನು 3 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ। 1/2 ಟೀ ಸ್ಪೂನ್ ಅಷ್ಟು ಅರಿಶಿನ ತಗೊಂಡಿದ್ದೀನಿ। ಸ್ವಲ್ಪ ಟೇಸ್ಟಿ ಪೌಡರ್ ತಗೊಂಡಿದ್ದೀನಿ, ಇದಕ್ಕೆ ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು। 1/2 ಟೀ ಸ್ಪೂನ್ ನಾನು ಜೀರಾ ಪೌಡರ್ ತಗೊಂಡಿದ್ದೀನಿ। ಸ್ವಲ್ಪ ಕಸೂರಿ ಮೇಥಿ ತಗೊಂಡಿದ್ದೀನಿ। 1/2 ಟೀ ಸ್ಪೂನ್ ಆಗುವಷ್ಟು ಕಲರ್ ತಗೊಂಡಿದ್ದೀನಿ, ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು। ಕರಿ ಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್ ತಗೊಂಡಿದ್ದೀನಿ 1/2 ಟೀ ಸ್ಪೂನ್। ಬಿಳಿ ಎಳ್ಳು 1 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ, ಇದು ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್। ಇನ್ನು ನಾನು ಚಿಕನ್ ಮಸಾಲ ತಗೊಂಡಿದ್ದೀನಿ 2 ಸ್ಪೂನ್ ಅಷ್ಟು ಆಗುವಷ್ಟು। ಇಲ್ಲಿ ನಾನು ಕಾರ್ನ್ ಫ್ಲೋರ್ ಅನ್ನು 4 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ। ಇದಕ್ಕೆ ಮೈದಾ 6 ಸ್ಪೂನ್ ಅಷ್ಟು ಮೈದಾ ತಗೊಂಡಿದ್ದೀನಿ। 1/2 ನಿಂಬೆ ಹಣ್ಣು ಇದಕ್ಕೆ ಸಾಕಾಗುತ್ತೆ ಫ್ರೆಂಡ್ಸ್। ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರೋಂಥ 2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ। ಮೊದಲಿಗೆ ಚಿಕನ್ ಮೇಲೆ ನಿಂಬೆ ರಸನ ಹಾಕೊಳ್ತಾ ಇದ್ದೀವಿ। ರಸ ಹಾಕೊಂಡ್ರೆ ಎಲ್ಲ ಮಸಾಲೆ ಹಚ್ಚುತ್ತವೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಉಪ್ಪು ಹಾಕ್ತಾ ಇದ್ದೀನಿ। ಒಂದೊಂದಾಗಿ ಎಲ್ಲ ಮಸಾಲೆನ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್, ಒಂದೊಂದೇ ಆಗಿ ಹಾಕ್ತಾ ಇದ್ದೀನಿ। ಉಪ್ಪು ಹಾಕಿದ್ದೀನಿ, ಇವಾಗ ಕೆಂಪು ಮೆಣಸಿನ ಪೌಡರ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ। ಅರಿಶಿನ ಹಾಕ್ತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ ಕೊಡೋ ನಾವು ಹಾಕ್ತಾ ಇದ್ದೀವಿ ಫ್ರೆಂಡ್ಸ್। ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು। ಜೀರಾ ಪೌಡರ್ 1/2 ಟೀ ಸ್ಪೂನ್ ಹೇಳಿದ್ನಲ್ಲ, ಜೀರಾ ಪೌಡರ್ ಹಾಕ್ತಾ ಇದ್ದೀನಿ ನೋಡಿ। ಕಸೂರಿ ಮೇಥಿ, ಚಿಕನ್ ಮಸಾಲ ನಾನು 2 ಸ್ಪೂನ್ ಅಷ್ಟು ಆಗುವಷ್ಟು ನಾನು ಚಿಕನ್ ಮಸಾಲ ತೊಗೊಂಡಿದ್ದೆ। ಬ್ಲ್ಯಾಕ್ ಪೆಪ್ಪರ್ 1/2 ಟೀ ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್, ಕರಿಮೆಣಸಿನ ಪುಡಿ, ಬಿಳಿ ಎಳ್ಳು, ಇವಾಗ ಕಾರ್ನ್ ಫ್ಲೋರ್ ಹಾಕೋಣ। ಕಾರ್ನ್ ಫ್ಲೋರ್ ಅನ್ನು ಹಾಕೊಂತ ಇದ್ದೀವಿ ಫ್ರೆಂಡ್ಸ್। ಕಾರ್ನ್ ಫ್ಲೋರ್ ಅನ್ನು ಏನಕ್ಕೆ ಹಾಕ್ತಾರೆ ಅಂದರೆ ಕ್ರಿಸ್ಪಿ ಆಗಿ ಬರಬೇಕು ಚಿಕನ್ನು, ಒಳಗೆ ಸಾಫ್ಟ್ ಆಗಿರುತ್ತೆ ಹೊರಗೆ ಕ್ರಿಸ್ಪಿ ಆಗಿರುತ್ತೆ, ಅದಕ್ಕೆ ಕಾರ್ನ್ ಫ್ಲೋರ್ ಹಾಕೊತ ಇದ್ದೀನಿ। ಇವಾಗ ಕಲರ್ ಹಾಕೊತ ಇದ್ದೀನಿ, ಇವಾಗ ಮೈದಾ ಹಾಕೊತ ಇದ್ದೀನಿ ನೋಡಿ ಫ್ರೆಂಡ್ಸ್। ಮನೆಯಲ್ಲೇ ಮಾಡಿರೋಂಥವ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇವಾಗ ಹಾಕ್ತಾ ಇದ್ದೀವಿ। ನಾನಿಲ್ಲಿ 2 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು। ಎಲ್ಲ ಮಿಕ್ಸ್ ಮಾಡೋಣ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡೋಣ ಇಲ್ಲಿ। ಎಲ್ಲ ಮಸಾಲೆ ಒಂದಕ್ಕೊಂದು ಅಂಟ್ಕೋಬೇಕು, ಆ ರೀತಿ ನಾವು ಮಿಕ್ಸ್ ಮಾಡ್ತಾ ಹೋದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಕಬಾಬ್ ನಮ್ಮದು ನೋಡಿ। ಈ ರೀತಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ, ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್। ನಾವು ನಿಂಬೆ ರಸ ತೊಗೊಂಡಿದ್ವಲ್ಲ ಅಷ್ಟೇ ಸಾಕು ನಮಗೆ ನಿಂಬೆ ರಸ, ಅಷ್ಟರಲ್ಲೇ ನಾವು ಆಮೇಲೆ ಉಪ್ಪು ಹಾಕಿದ್ದೀವಲ್ಲ ಇದಕ್ಕೆ ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ನೋಡಿ। ಮೇಲೆ ಕೆಳಗೆ ಎಲ್ಲ ಮಾಡಿ ಮಿಕ್ಸ್ ಮಾಡ್ಕೊತ ಇದ್ದೀವಿ ನಾವು ನೋಡಿ ಫ್ರೆಂಡ್ಸ್, ಮಸಾಲೆ ಎಲ್ಲ ಒಂದಕ್ಕೊಂದು ಯಾವ ರೀತಿ ಮಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಮೇಲೆ ಕೆಳಗೆ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಮಸಾಲೆ ಎಲ್ಲ. ಇವಾಗ ಇದನ್ನು ನಾವು ಮ್ಯಾರಿನೇಟ್ ಮಾಡೋದಕ್ಕೆ 1 ಅವರ್ ಆದರೂ ಇಡಬೇಕು ನೋಡಿ ಫ್ರೆಂಡ್ಸ್, ಮಸಾಲೆನ ಯಾವ ರೀತಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮ್ಯಾರಿನೇಟ್ ಮಾಡೋಕ್ಕಿಂತ ಮುಂಚೆ ನಾವು ಇದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಹಾಕೋಣ. ಕರಿ ಲೀವ್ಸ್ ಹಾಕಿದರೆ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಕರಿಬೇ ಹೂವಿನ ಎಲೆ ಮೇಲೆ ಸ್ವಲ್ಪ ಹಾಕ್ತಾ ಇದ್ದೀನಿ ಸಾಕು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಅದೇನು ಅಷ್ಟು ಅವಶ್ಯಕತೆ ಇರೋಲ್ಲ, ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಹಾಕ್ತಾ ಇದ್ದೀವಿ. ಇವಾಗ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಡೋಣ. ಎಣ್ಣೆ ಬಿಸಿ ಇಟ್ಟಿದ್ದೀವಿ, ಎಣ್ಣೆ ಬಿಸಿ ಆದ ತಕ್ಷಣ ಚಿಕನ್ ಕಬಾಬ್ ಒಂದೊಂದೇ ಹಾಕ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನೋಡಿ. ಚೆನ್ನಾಗಿ ಎಣ್ಣೆ ಕಾದಿದೆ, ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು ಇದು ಲೋ ಫ್ಲೇಮ್ನಲ್ಲೇ ನೋಡಿ ಫ್ರೆಂಡ್ಸ್, ಫ್ರೈ ಆಗ್ತಾ ಇದೆ. ಒಂದು ಸೈಡ್ ಆದ ತಕ್ಷಣ ಇದು ಮುಟ್ಟಕ್ಕೆ ಹೋಗ್ಬಾರ್ದು, ಒಂದು ಸೈಡ್ ಆದಮೇಲೆ ಮತ್ತೆ ನೆಕ್ಸ್ಟ್ ಸೈಡ್ ತಿರುವಿ ಹಾಕ್ಕೊಳ್ಳೋಣ ನಾವು ನೋಡಿ ಫ್ರೆಂಡ್ಸ್. ಒಂದು ಸೈಡ್ ಆಗಿದೆ, ಇವಾಗ ನಾವು ನೆಕ್ಸ್ಟ್ ಸೈಡಲ್ಲಿ ತಿರುವಿ ಹಾಕ್ಕೊಳ್ಳೋಣ. ಅದು
ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಚಿಕನ್ ಕಬಾಬ್ ನೋಡಿ ಫ್ರೆಂಡ್ಸ್, ಚಿಕನ್ ಕಬಾಬ್ ಯಾವ ರೀತಿ ಬಂದಿದೆ, ಜ್ಯೂಸಿ ಆಗಿಯೂ ಇದೆ, ಕ್ರಿಸ್ಪಿ ಆಗೂ ಇದೆ, ಒಳಗಡೆ ಸಾಫ್ಟ್ ಇದೆ, ಹೊರಗಡೆ ಕ್ರಿಸ್ಪಿ ಇದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೆ ಇಷ್ಟ ಆಗುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.